नमस्ते वीक्षकरे, जनधनी विशेष कार्यक्रम के स्वागत। नानु नीति वेणुगौड़। वीक्षकरे, नम्म ई जनधनी कार्यक्रमदल्लि विशेषवागि ओंदु ऊरिनल्लि ओंदु क्षेत्रदल्लि जन ಏನು ಸಮಸ್ಯೆಯನ್ನು ಗೆದರಿಸ್ತಾ ಇದ್ದಾರೆ, ಮೂಲಭೂತ ಸೌಕರ್ಯಗಳು ಇಲ್ಲದಂತ ಎಷ್ಟೋ ಕ್ಷೇತ್ರಗಳು ಇದೆ, ಯಾಕೆ ಆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಅನ್ನೋದು ಆಗ್ತಾ ಇಲ್ಲ ಅಥವಾ ಜನರು ಸಮಸ್ಯೆಯನ್ನು ಗೆದರಿಸ್ತಾ ಇದ್ದಾರೆ, ಎಷ್ಟು ವರ್ಷಗಳಿಂದ ಆ ಸಮಸ್ಯೆ ಇದೆ, ನೆನೆಗುದಿಗೆ ಬಿದ್ದಂತ ಎಷ್ಟೋ ಕಾಮಗಾರಿಗಳು ಇದೆ, ಅದರಿಂದ ಜನರಿಗೆ ಕಿರಿಕಿರಿ ಆಗ್ತಾ ಇರುತ್ತೆ। ಆ ಸಮಸ್ಯೆಗಳನ್ನು ಬಗೆಹರಿಸುವಂತ ಕೆಲಸವನ್ನ ನಿಮ್ಮ ಟಿವಿ5 ನಿರಂತರವಾಗಿ ಮಾಡ್ಕೊಂಡು ಬಂದಿದೆ। ಯಾವುದೇ ಸಮಸ್ಯೆಗಳಾಗಿರಬಹುದು ಅದನ್ನ ನೇರವಾಗಿ ನಿಮ್ಮ ಜಿಲ್ಲೆಗೆ ಶಾಸಕರ ಅಥವಾ ಜನಪ್ರತಿನಿಧಿಗಳು ಅಂತ ಅನಿಸಿಕೊಂಡವರು ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ನೇರವಾಗಿ ಪ್ರಶ್ನೆ ಮಾಡಿ ಅದಕ್ಕೆ ನ್ಯಾಯ ದೊರಕಿಸಿ ಕೊಡುವಂತ ಕೆಲಸವನ್ನ ನಿಮ್ಮ ಟಿವಿ5 ಮಾಡ್ಕೊಂಡು ಬಂದಿದೆ। ಹಾಗಿದ್ರೆ ಇವತ್ತು ಎಲ್ಲಿ ಸಮಸ್ಯೆ ಇದೆ, ಯಾವ ತರದ ಸಮಸ್ಯೆ ಇದೆ ನೋಡ್ಕೊಂಡು ಬರೋಣ ಬನ್ನಿ। ಕೊಪ್ಪಳ ಜನಪ್ರತಿನಿಧಿಗಳು ಈ ಸ್ಟೋರಿಯನ್ನ ನೀವು ನೋಡಲೇಬೇಕು। ಯಾಕೆ ಅಂತಂದ್ರೆ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಈಜುಕೊಳ ನಿರ್ಮಾಣ ಮಾಡಲಾಗುತ್ತೆ। 1 ಕೋಟಿ ನೋಡಿ, 10 ಲಕ್ಷ 20 ಲಕ್ಷ ಅಂತ ಅಲ್ಲ, 1 ಕೋಟಿ। ರಾಜ್ಯದ ಜನರ ತೆರಿಗೆ ಹಣಕ್ಕೆ ಕಿಂಚಿತ್ತು ಬೆಲೆನೇ ಇಲ್ವಾ ಅನ್ನುವಂತ ಅನುಮಾನ ಇದನ್ನ ನೋಡಿದ್ರೆ ನಿಮಗೂ ಅನ್ಸುತ್ತೆ। 10 ವರ್ಷದ ಹಿಂದೆಗೆ ಈಜುಕೊಳ ನಿರ್ಮಾಣವಾಗಿದ್ರು ಕೂಡ ಯೂಸ್ ಮಾತ್ರ ಆಗ್ತಾ ಇಲ್ಲ ನೋಡಿ। ಈ ಈಜುಕೊಳ ಅನ್ನೋದು ಯಾಕೆ ನಿರ್ಮಾಣ ಆಗತ್ತೆ, ಜನರಿಗೆ ಉಪಯೋಗ ಆಗಲಿ ಅನ್ನುವಂಥ ಕಾರಣಕ್ಕೆ ನಿರ್ಮಾಣ ಆಗತ್ತೆ। ಅದು ಒಂದೆರಡಲ್ಲ, 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗತ್ತೆ। ನಿರ್ಮಾಣ ಆಗಿ ಎಷ್ಟು ವರ್ಷ ಆಯಿತು? 10 ವರ್ಷ ಆಯಿತು। 10 ವರ್ಷ ಆದರೂ ಕೂಡ ಯೂಸ್ ಮಾತ್ರ ಇಲ್ಲ। ಪಾಳು ಬಿದ್ದಿದೆ ಕೊಪ್ಪಳದ ಗಂಗಾವತಿ ತಾಲೂಕಿನ ಕ್ರೀಡಾಂಗಣದಲ್ಲಿರುವಂಥ ಈ ಈಜುಕೊಳ। ಪಾಳು ಬಿದ್ದಂಥ ಈ ಈಜುಕೊಳದ ಸುತ್ತ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ, ಅನೈತಿಕ ಚಟುವಟಿಕೆಗಳ ತಾಣವಾಗ್ಬಿಟ್ಟಿದೆ ಸ್ವಿಮ್ಮಿಂಗ್ ಪೂಲ್। 2012-13ರಲ್ಲಿ 1 ಕೋಟಿ ಹಣ ಖರ್ಚು ಮಾಡಿ ಈ ಸ್ವಿಮ್ಮಿಂಗ್ ಪೂಲ್ ಅನ್ನ ನಿರ್ಮಿಸಲಾಗುತ್ತೆ। ಈಜುಕೊಳ ನಿರ್ವಹಣೆಯನ್ನ ಮಾಡಲೇ ಇಲ್ಲ ಯುವಜನ ಮತ್ತು ಕ್ರೀಡಾ ಇಲಾಖೆ, ಅನ್ಯರ ಪಾಲಾಗ್ತಾ ಇದೆ ಕಟ್ಟಡದ ಸಾಮಗ್ರಿಗಳು। ಯುವಜನ ಮತ್ತು ಕ್ರೀಡಾ ಇಲಾಖೆಯ ವಿರುದ್ಧ ಈಜು ಕ್ರೀಡಾಪಟುಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ। ಅದು ಉಪಯೋಗಕ್ಕೆ ಬರಲಿ ಅನ್ನುವಂತ ಕಾರಣಕ್ಕೆ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿತ್ತು, 10 ವರ್ಷ ಆಗಿದೆ, ಅದು ಉಪಯೋಗ ಅನ್ನೋದು ಮಾತ್ರ ಇಲ್ಲಿ ಇಲ್ಲ ಅಂತಂದ್ರೆ ಇನ್ನು ಎಂತ ವಿಪರ್ಯಾಸ ಇರಬಹುದು ಅನ್ನೋದನ್ನು ಯೋಚನೆ ಮಾಡಿ। 1 ರೂಪಾಯಿಗೂ ಬೆಲೆ ಇದೆ ಸ್ವಾಮಿ, ಯಾಕಂದ್ರೆ ನೀವು ನಿಮ್ಮ ದುಡ್ಡಲ್ಲಿ ಅಥವಾ ನಿಮ್ಮ ಮನೆಯಿಂದ ದುಡ್ಡು ತಂದ್ಬಿಟ್ಟು ಇದನ್ನ ನಿರ್ಮಾಣ ಮಾಡಲ್ಲ। ಜನರ ಅಭಿವೃದ್ಧಿಗೆ ಅಂತ ಮಾಡೋದು ಹೌದು, ಓಕೆ, ಜನರಿಗೆ ಅಂತ ಮಾಡೋದು ಹೌದು, ಓಕೆ, ನೀವು ಕಾಂಗ್ರೆಸ್ ಸರ್ಕಾರನಾದ್ರೂ ಇರಲಿ, JDS ಆದರೂ ಇರಲಿ, BJPನಾದರೂ ಇರಲಿ, ಸಮ್ಮಿಶ್ರನಾದರೂ ಇರಲಿ, ಯಾವುದಾದ್ರೂ ಇರಲಿ, ನೀವೆಲ್ಲ ಯೋಜನೆಗಳನ್ನು ಜಾರಿಗೆ ತರೋದು ಜನರಿಗೆ ಅನುಕೂಲ ಆಗಲಿ, ಅಭಿವೃದ್ಧಿ ಅನ್ನೋದು ಆಗಲಿ ಅಂತ। ಮತ್ತು ನಾವು ಕಟ್ಟುವಂಥ ತೆರಿಗೆ ಹಣದಿಂದ, ನಿಮ್ಮ ಮನೆ ದುಡ್ಡಿಂದ ಅಂತೂ ಖಂಡಿತವಾಗಿಯೂ ಅಲ್ಲ, ನಾವು ತೆರಿಗೆ ಅಂತ ಏನು ಕಟ್ತೀವಲ್ಲ ಅದರಿಂದ ನೀವು ವಾಪಸ್ ನಮಗೆ ಕೊಡ್ತೀರಾ ಅಷ್ಟೇನೆ। ಗಂಗಾವತಿ ಚಂಬಸ್ತಾತ ಹೇಳಿದ ಹಾಗೆ ಗಂಗಾವತಿ ಒಂದು ಛೋಟಾ ಮುಂಬೈ ಅಂತ ಬೆಳೆಯುವಂಥ ನಗರದಲ್ಲಿ ಇವತ್ತು ತಾಲೂಕಾ ಕ್ರೀಡಾಂಗಣದಲ್ಲಿ ಒಂದು ಉತ್ತಮವಾದ ಈಜುಗಳ ಇದೆ। ಇದು ಯಾವುದೇ ರೀತಿಯಿಂದ ಜನಕ್ಕೆ ಅನುಕೂಲ ಆಗ್ತಾ ಇಲ್ಲ। ಇವತ್ತು ಸಂಬಂಧಪಟ್ಟಂಥ PWD ಇಲಾಖೆ ಇರ್ಬೋದು ಮತ್ತು ಶಾಸಕರು, ಸಂಸದರು ಈ ಕಡೆ ಗಮನ ಕೊಟ್ಟು ಈ ಒಂದು ಈಜುಗಳನ್ನು ಪ್ರಾರಂಭಿಸಬೇಕು, ಅಥವಾ ಸರ್ಕಾರದಿಂದ ಪ್ರಾರಂಭ ಮಾಡೋಕ್ಕಾಗಿಲ್ಲ ಅಂದರೆ ಪ್ರೈವೇಟ್ನವ್ರಿಗೆ ಆದರೂ ಕೊಟ್ಟರೆ ಇದು ಉತ್ತಮ ಅನುಕೂಲ ಆಕತೆ, ಜನಕ್ಕೆ ಒಳ್ಳೆಯ ರೀತಿಯಿಂದ ಸಹಕಾರ ಆಗ್ತೈತೆ ಎಂಬ ಮಾತನ್ನು ಈ ಮೂಲಕ ಹೇಳ್ಬೇಕಾಗತ್ತೆ। ಇದಕ್ಕಿಂತ ಮುಂಚೆ ಈಗಾಗಲೇ 1 ತಿಂಗಳ ಹಿಂದಗಡೆ ನಮ್ಮ ಜನಪ್ರಿಯ ಶಾಸಕರು ಬಂದು ಹೋಗಿದ್ರಂತ, ಅವರು ಸಹಿತ ನೋಡ್ಕೊಂಡು ಹೋಗಿದ್ದಾರೆ, ಅದು ಏನು ಇನ್ನೂ ಕಾಯಕಲ್ಪ ಏನು ಕೊಟ್ಟಿಲ್ಲ। ಈ ಒಂದು ಕಾಯಕಲ್ಪ ಕೊಟ್ಟು ಈ ಒಂದು ಈಜುಗಳ ಪ್ರಾರಂಭಿಸಬೇಕಂತೇಳಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ। ಅದೇ ಇವತ್ತು ಏನಾಗಿದೆ ಅಂದರೆ ಭಾಳಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿ ಇದನ್ನ ಕಡಿಸಿದೆ, ಇದು ಕಡಿಸಿದ ಮೇಲೆ ಮೇಂಟೈನ್ ಮಾಡೋಕ್ಕಾಗಿಲ್ಲ ಸರ್ಕಾರಕ್ಕಂದರೆ ಪ್ರೈವೇಟ್ನವ್ರಿಗಾದರೂ ಕೊಟ್ಟರೆ ಆದಾಯ ಬರ್ತೈತಿ, ಇದರಿಂದ ಆದಾಯ ಬಂದಿದ್ದು ಸರ್ಕಾರಕ್ಕೆ ಅನುಕೂಲ ಆಕತಿ। ಉದಾಹರಣೆ ಕೊಡಬೇಕಂದ್ರೆ ಗಂಗಾವತಿ APMCಯಲ್ಲಿರುವ ಸಮುದಾಯ ಭವನ ಸಹಿತ ಹಂಗೆ ಪಾಳು ಬಿದ್ದಿತ್ತು, ಇವತ್ತು ಅವರು ಪ್ರೈವೇಟ್ನವ್ರಿಗೆ ಕೊಟ್ಟಕ್ಕೆ ಸರ್ಕಾರಕ್ಕೂ ಅನುಕೂಲ ಐತೆ, ಜನಕ್ಕೂ ಅನುಕೂಲ ಆಕತೆ। ಆ ಥರ ಇದನ್ನೂ ಸಹಿತ ಪ್ರೈವೇಟ್ನವರು ಕೊಟ್ಟನಾಳೆ ಸರ್ಕಾರಕ್ಕೆ ಅನುಕೂಲ ಆಗತ್ತೆ ಜನಕ್ಕೆ ಅನುಕೂಲ ಆಗತ್ತೆ ಅಂತ ಈ ಮೂಲಕ ಹೇಳಬಯಸುತ್ತೇನೆ। ಇವತ್ತು ಗಂಗಾವತಿಯಲ್ಲಿ ಇವತ್ತು ಹಲವಾರು ಯೋಜನೆ ಅಡಿಯಲ್ಲಿ ಇವತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಏನು ಇವತ್ತು ಕೋಟ್ಯಾಂತರ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿ ಈಜುಕೊಳವನ್ನು ಮಾಡಿರ್ತಾರೆ। ಆದರೆ ಇದು ಯಾವುದೇ ರೀತಿ ಸದುಪಯೋಗ ಆಗ್ತಿಲ್ಲ, ಜನರಿಗಿಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯ। PWD ಎಂತ ಕಣ್ಣು ಮುಚ್ಚಿಕೊಳ್ಳುತ್ತೆ ಅಂದರೆ ಅಧಿಕಾರಿಗಳೇ ಇದು ನಿರ್ಲಕ್ಷ್ಯ ಕಾಣ್ತಾ ಇದೆ ನೇರವಾಗಿ। ಇವತ್ತು ಅದರೊಳಗೆ ನೋಡಿದ್ರೆ ಗಲೀಜಿದೆ, ಲ್ಯಾಟಿನ್ ಕುಂದಿರ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳಬಾರ್ದು। ನೀರಂತರೂ ಒಂದು ಸ್ಥಿತಿಗತಿಕವಾಗಿರ್ತಕ್ಕಂಥ ಪರಿಸ್ಥಿತಿ ನೋಡಿದ್ವಿ ನಾವೇ ಕಣ್ಣಾರೆ ನೋಡ್ತಾ ಇದ್ವಿ। ಅದು ಯಾವಾಗಲೂ ಬೀಗನೇ ಜಡ್ದಿರ್ತದೆ ಬಿಟ್ಟರೆ ಯಾವುದು ತೆಗೆಯಲ್ಲ। ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಮತ್ತು ಈಗ ಮೊನ್ನೆ ಬಂದಿರತಕ್ಕಂಥ ಶಾಸಕರು ಕೂಡ ಅಧಿಕಾರಿಗಳಿಗೆ ಒಂದು ಹೇಳಿದ್ದಾರೆ। ಆದರೆ ಇದೇನಾದರೂ ಸದುಪಯೋಗ ಆಗದಿದ್ದರೆ ಮುಂದಿನ ದಿನಮಾನದಲ್ಲಿ ನಾವು ಏನಿವತ್ತು ಕೋಟ್ಯಾಂತರ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಸಬಲೀಕರಣ ಮತ್ತು ಯುವಜನ ಕ್ರೀಡಾ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಈಜುಕೊಳವೆ ಇದು ಸ್ಟಾರ್ಟ್ ಆಗಬೇಕು। ಮತ್ತು ಸ್ಟಾರ್ಟ್ ಆಗೋದ ತಮ್ಮ ಕೈಯಲ್ಲಿ ಮಾಡೋಕ್ಕಾಗ್ಲಿಕ್ಕೆ ಹೊರ ಗುತ್ತಿಗೆದಾರರಿಗಾದರೂ ಕೊಟ್ಟು ಇದು ಜನರಿಗೆ ಸದುಪಯೋಗ ಆಗಬೇಕು। ಯಾಕಂದರೆ ಅದರಿಂದ ಈಜುಕೊಳ್ಳೋದ್ರಿಂದ ಆರೋಗ್ಯದಲ್ಲಿರ್ಬೋದು ಇವತ್ತು ಈಸಾಡೋದ್ರ ಮೂಲಕ ಎಲ್ಲ ಒಳ್ಳೆ ಆಗೋದಂತ ಒಂದು ಇದು ಒಳ್ಳೆ ಯೋಜನೆ ಇದು। ಅಂಥ ಯೋಜನೆಯನ್ನು ಇವತ್ತು ಮೂಲಿ ಗುಂಪಾಗಿದೆ ಅಂದರೆ ಇದು ಎಷ್ಟರ ಮಟ್ಟಿಗೆ ಇರ್ಬೋದು, ಇದು PWD ಇಲಾಖೆನೇ ಇದಕ್ಕೆ ನೇರ ಹೊಣೆ। ಅಧಿಕಾರಿಗಳು ಯಾವುದೇ ಕಾಲ್ ಮಾಡಿ ಇದ್ರ ಬಗ್ಗೆ ಕೇಳಿದ್ರು ಕೂಡ ಫೋನ್ ರಿಸೀವ್ ಮಾಡ್ತಾಯಿಲ್ಲ, ದೊಡ್ಡ ದುರದೃಷ್ಟ ಆಗಿದೆ। ಇದಕ್ಕೆ ಮೇಲಧಿಕಾರಿಗಳು ಸಂಬಂಧಪಟ್ಟಂಥ PWD ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಬೇಕಂತೇಳಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ। ಏನಾಗಿದೆ ಅಂದರೆ ಕೇವಲ ಗುತ್ತಿಗೆದಾರರಿಗೂ ಮತ್ತು ಕಮಿಷನ್ ಆಸೆಗೋಸ್ಕರ ಇಂಥವೆಲ್ಲ ಯೋಜನೆಗಳು ಜನರಿಗೆ ಒಳ್ಳೆಯದಾಗಲಿ ಅಂತ ಬಂದಿರುತ್ತೆ। ಆದರೆ ಇದೇನಾಗಿದೆ ಅಂದರೆ ಕೇವಲ ತಮ್ಮ ತರಾತುರಿಯಲ್ಲಿ ತಮ್ಮ ಯೋಜನೆಗಳನ್ನು ಆನ್ ಮಾಡ್ತಾರೆ, ಮಾಡ್ಕೊಂಡು ಇದು ಓಪನಿಂಗ್ ಮಾತ್ರ ಮಾಡಿದ ಮೇಲೆ ಮುಗಿತು, ಬೀಗ ಹಾಕಿಬಿಡ್ತಾರೆ। ಇದು ಎಂಥ ದುರದೃಷ್ಟ ಅಂತಂದರೆ ಇದು ನೇರವಾಗಿ ಅಧಿಕಾರಿಗಳ ಹೊಣೆ ಅಂತ ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ತಾ ಇದ್ದೀನಿ। ಪ್ರಾರಂಭವಾಗಿ ಸುಮಾರು 9-10 ವರ್ಷ ಆಯಿತು। 9 ವರ್ಷದಲ್ಲಿ 2 ವರ್ಷದ ನಂತರವೇ ಈ ಒಂದು ಈಜುಕೊಳವನ್ನು ತಯಾರಿಸಿದರು, ಸಾಕಷ್ಟು ಕೋಟ್ಯಾಂತರ ರೂಪಾಯಿಯನ್ನು ವೆಚ್ಚ ಮಾಡಿ ಇಲ್ಲಿ ತಯಾರು ಮಾಡಿದರು। ಆದರೆ ಇವತ್ತು ಇದರ ಗತಿ ಸ್ಥಿತಿ ಏನಪ್ಪ ಅಂತಂದರೆ ಸಾಕಷ್ಟು ಜನರು ಅಲ್ಲಿ ಏನಪ್ಪ ಅಂದರೆ ಒಂದು ಲ್ಯಾಟಿನ್ ಹೋಗುವಂಥ ಸ್ಥಿತಿ ಮತ್ತು ಸಾಕಷ್ಟು ರೀತಿಯಲ್ಲಿ ಜಾನುವಾರುಗಳು ಅಡ್ಡಾಡುವಂಥ ಸ್ಥಿತಿಯಲ್ಲಿ ಆ ಒಂದು ಈಜುಕೊಳ ಕೊಳೆತು ಹೋಗುವಂಥ ಒಂದು ಸ್ಥಿತಿಯಲ್ಲಿ ಬಂದಿದೆ, ಒಂದು ಕೆಟ್ಟು ಹೋಗುವಂಥ ಸ್ಥಿತಿಯಲ್ಲಿ ಬಂದಿದೆ। ಎಲ್ಲ ರೀತಿಯ ರಾಜಕಾರಣಿಗಳು ಬರೇ ಸಾಕಷ್ಟು ರೀತಿಯಲ್ಲಿ ತಾವು ಬೇರೆ ಬೇರೆ ವೆಚ್ಚಗಳನ್ನು ಹಾಕಿ ಅಲ್ಲಿ ವೆಚ್ಚ ಮಾಡೋಕ್ಕಿನ ಈ ಒಂದು ಈಜುಕೊಳ ತಯಾರಿಯಲ್ಲಿದೆ, ಅದನ್ನು ಮತ್ತೊಮ್ಮೆ ತಯಾರಿಸಿಕೊಂಡು ಅದಕ್ಕೆ ಆದಷ್ಟು ಬೇಗನೆ ಚಾಲನೆ ನೀಡಬೇಕೆಂದು ನಾವು ಇವತ್ತು ಧ್ವನಿ ಎತ್ತುತ್ತಾ ಇದ್ದೀವಿ। ತಮ್ಮೆಲ್ಲರಿಗೇನಪ್ಪ ಅಂತಂದರೆ ಹೇಳೋದಿಷ್ಟೇ, ನಮ್ಮಲ್ಲಿ ಸುಸಜ್ಜಿತವಾದಂಥ ಒಂದು ಕ್ರೀಡಾಂಗಣ ಇದೆ, ಅದರಲ್ಲಿ ಒಂದು ಒಳ್ಳೆಯ ಈಜುಕೊಳ ಇದೆ, ಅದಕ್ಕೆ ತಾವು ಸಹಕರಿಸಿ ಆದಷ್ಟು ಬೇಗನೆ ತಯಾರಿ ಮಾಡಿಕೊಡ್ಬೇಕಂತ ದಯವಿಟ್ಟು ಎಲ್ಲ ಕ್ರೀಡಾಪಟುಗಳು PWD ಅವರಿಗೆ ಏನಪ್ಪ ಅಂದರೆ ಕಾಂಟ್ರಾಕ್ಟ್ ಒಂದು ಕೊಟ್ಟು ನಮ್ಮ ಶಾಸಕರು ಏನಪ್ಪ ಅಂದರೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸಿ ಈ ಒಂದು ಈಜುಕೊಳವನ್ನು ಆದಷ್ಟು ಬೇಗನೆ ಈ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಸ್ಥಳೀಯರಾದಂಥ ಸುದರ್ಶನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ। ಸುದರ್ಶನ್ ಅವರೇ ನಮಸ್ತೆ। ಸುದರ್ಶನ್ ಅವರೇ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ನೋಡಿ ಅಲ್ಲಿನ ಸ್ಥಳೀಯರು ಕೂಡ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ। ಈ ರೀತಿ ಆದರೆ ಈ ಯೋಜನೆಗಳನ್ನು ಜಾರಿಗೆ ತರುವಂಥ ಅವಶ್ಯಕತೆ ಆದರೂ ಏನಿತ್ತು? ನೀವೊಂದು ಯೋಜನೆಯನ್ನು ಜಾರಿಗೆ ತರ್ತೀರಾ ಅಥವಾ ಅನುಷ್ಠಾನ ಮಾಡ್ತೀರಾ ಅಂತ ಅಂದಮೇಲೆ ಅದನ್ನು ಮೇಂಟೆನೆನ್ಸನ್ನು ಮಾಡಲೇಬೇಕಾಗತ್ತೆ, ಅದು ನಿಮ್ಮ ಹೊಣೆ ಕೂಡ ಆಗಿರುತ್ತೆ, ನಿಮ್ಮ ಜವಾಬ್ದಾರಿ ಕೂಡ ಆಗುತ್ತೆ। ನೀವು ಕೋಟಿಗಟ್ಟಲೆ ಹಣ ಸುರಿದು ಏನೋ ಒಂದು ಮಾಡಿ ಕಾಟಾಚಾರಕ್ಕೆ ಬಿಟ್ಟು ಹೋಗ್ಬಿಟ್ರೆ ಅದು ಹಾಳಾಗಿ ಹೋಗುತ್ತಲ್ವಾ, ಜನರಿಗೆ ಉಪಯೋಗಕ್ಕೂ ಬರೋದಿಲ್ಲ, ಯಾವುದೂ ಉಪಯೋಗ ಇಲ್ಲ ಅಂತ ಅಂದ ಮೇಲೆ ಅದನ್ನು ನಿರ್ಮಾಣ ಯಾಕೆ ಮಾಡಿದ್ರಿ ಅನ್ನೋದು ಪ್ರಶ್ನೆ ಅಲ್ವಾ? ನಿರ್ಮಾಣ ಮಾಡಲೇಬಾರ್ದಿತ್ತು, ನಿರ್ಮಾಣ ಮಾಡಿದ್ಮೇಲೆ ಅದರ ಮೇಂಟೆನೆನ್ಸ್ ನೋಡ್ಕೋಬೇಕಾಗಿತ್ತು, ಅದರ ಮೇಂಟೆನೆನ್ಸ್ ನಿಮಗೆ ಮಾಡೋದಕ್ಕೆ ಆಗಲ್ಲ, ಅಷ್ಟೆಲ್ಲ ಪುರ್ಸೋತಿಲ್ಲ ನಮ್ಮ ಇಲಾಖೆಯಲ್ಲಿರುವಂಥ ಅಧಿಕಾರಿಗಳಿಗೆ, ನಮ್ಮ ಅಧಿಕಾರಿಗಳಿಗೆ ಬಹಳ ಕೆಲಸ ಇದೆ। ಈ ಈಜುಕೊಳ ನೋಡ್ಕೊಳ್ಳೋದು ಒಂದೇ ಕೆಲಸ ಅಲ್ಲ, ಬೇರೆ ಅವ್ರ ದೇಶ ಉದ್ಧಾರ ಮಾಡಬೇಕು, ಈ ಥರದ್ದು ಏನಾದರೂ ಇದ್ದರೆ ನೀವು ಬೇರೆಯವರಿಗಾದರೂ ವಹಿಸ್ಕೊಡಿ ಸ್ವಾಮಿ, ಖಾಸಗಿ ಯಾರಿಗಾದರೂ ವಹಿಸ್ಕೊಡಿ, ನೋಡ್ಕೊಂಡು ಹೋಗ್ತಾರೆ। ಅದೂ ಆಗಲ್ಲ ಇದೂ ಆಗಲ್ಲ ಅಂತಂದರೆ ಸುಮ್ಮನೆ ಈ ಕೋಟಿಗಟ್ಟಲೆ ಹಣ ವೇಸ್ಟ್ ಆಯ್ತಲ್ಲ, ನೀರಲ್ಲಿ ಹೋಮ ಆಯ್ತಲ್ಲ, ನೀರಲ್ಲಿ ಹುಣಸೆ ಹಣ್ಣು ತೊಳ್ದಂಗೆ ಆಯ್ತಲ್ಲ, ಅದೆಲ್ಲ ವೇಸ್ಟ್ ಅಲ್ವಾ? ನೋಡಿ ಎಷ್ಟೋ ಕಡೆಯಲ್ಲಿ ಈಜುಪಟುಗಳು ಇರ್ತಾರೆ, ಅವ್ರಿಗೆ ಒಂದು ವ್ಯವಸ್ಥೆ ಇರೋದಿಲ್ಲ, ಆದರೆ ಇಲ್ಲಿ ವ್ಯವಸ್ಥೆ ಇದೆ, ಆದರೆ ಅವ್ಯವಸ್ಥೆ ಆಗ್ಬಿಟ್ಟಿದೆ। ಈ ಬಗ್ಗೆ ಮಾತನಾಡಲಿಕ್ಕೆ ಸ್ಥಳೀಯರು ಸುದರ್ಶನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ। ಸುದರ್ಶನ್ ಅವರೇ ನಮಸ್ತೆ। ನಮಸ್ತೆ ಮೇಡಮ್. ಸುದರ್ಶನ್ ಅವರೇ, ಅಲ್ಲಿನ ದೃಶ್ಯಗಳನ್ನ ನಾನು ಕೂಡ ನೋಡ್ತಾ ಇದ್ದೆ, ಯಾವ ತರದ ಹಂತಕ್ಕೆ ಹೋಗಿ ನಿಂತಿದೆ, ಏನ್ ಸಮಸ್ಯೆ ಆಗಿದೆ ಅಂತ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸ್ಥಳೀಯರು ಯಾರಾದ್ರೂ ಅಧಿಕಾರಿಗಳನ್ನ ಮಾತನಾಡಿಸಿದ್ದು, ಇದೇನು ಯಾವಾಗ ಬಗೆಹರಿಯುತ್ತೆ ಈ ತರದ್ ಕೇಳಿದ್ದು ಏನಾದ್ರೂ ಆಗಿದೆಯಾ ಸುದರ್ಶನ್ ಅವರೇ? ಹೌದ್ರಿ ಮೇಡಮ್, ಟೋಟಲಿ ಇದು 2014ರಲ್ಲಿ ಒಂದು ಯುವಜನ ಸೇವಾ ಕ್ರೀಡಾ ಇಲಾಖೆಯಿಂದ ಮಂಜೂರಾಗಿರ್ತಕ್ಕಂಥ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ನಿರ್ಮಿಸಲಾಗಿದೆ ಮೇಡಮ್. ಈಗ 10 ವರ್ಷ ಆಯ್ತು ಇದು. ಅಂದಿನಿಂದ ಇಂದಿನವರೆಗೂ ಇದ್ರ ಬಗ್ಗೆ ಯಾವ ಅಧಿಕಾರಿ ಆಗ್ಲಿ ಜನಪ್ರತಿನಿಧಿಗಳಾಗ್ಲಿ ಏನೂ ಇಲ್ಲ. ಒಟ್ಟಾರೆ ಇದು ಕಾಮಗಾರಿ ಅವೈಜ್ಞಾನಿಕತೆಯಿಂದ ಕೂಡಿದೆ ಮೇಡಮ್. ಸೊ ಅಲ್ಲಿ ನೀರೇ ಇಲ್ಲ. ಮೊದಲೇ ಮಾತು, ನೀರು ಏನೋ ಅಲ್ಪ ಸ್ವಲ್ಪ ಇದೆ, ಅದು ನೋಡಿದ್ರೆ ಎಲ್ಲ ಹೊಲಸು ತುಂಬಿ ತುಳುಕ್ತದೆ. ಈ ರೀತಿಯಾಗಿ ಇದು ದೇವರು ಹೊರ ಕೊಟ್ಟು ಪೂಜಾರಿ ಹೊರ ಕೊಡ್ಲಿಲ್ಲ ಅಮ್ಮ ಒಂದು ಮಾತಿನಂತೆ ಟೋಟಲಿ ಸರ್ಕಾರದ ಯೋಜನೆಗಳು ಗಂಗಾವತಿ ಮಟ್ಟಿ ಹೇಳ್ಬೇಕಾದ್ರೆ ಎಲ್ಲವೂ ಹಾಳು ಹಿಡಿದೋಗಿದೆ ಮೇಡಮ್. ಎಲ್ಲವೂ ರೀ ಇದು ಇದು ಕಾಲದಲ್ಲಿ ಇದು ನೋಡ್ಕೊಂತ ಹೋದ್ರೆ ಸಾಕಷ್ಟು ಸಿಗ್ತಾ ಇದೆ. ಸೊ ಇದ್ರ ಬಗ್ಗೆ ಮಾನ್ಯ ಶಾಸಕರಾಗಿರ್ಲಿ ಅಥವಾ ಆಮೇಲೆ ಇವತ್ತಿಗೂ ಒಂದು ನಮ್ ದುರ್ದೈವ ಸಂಗೀತ ಅಂದ್ರೆ ಈ ತಾಲೂಕಾ ಯೋಜನಾ ಇಲಾಖೆ ಅಧಿಕಾರಿಗಳೇ ಇಲ್ಲ ಈ ಗಂಗಾವತಿಯಲ್ಲಿ. ಯಾರೋ ಒಬ್ರು ಬರ್ತಾರ ಹೋಗ್ತಾರ, ಕೆಲವು ದಿವಸ ಇರ್ತಾರ ಹೋಗ್ಬಿಡ್ತಾರ ಹೊರತು ಆ ತಾಲೂಕಾ ಕ್ರೀಡಾಂಗಣ ಅಷ್ಟು ದೊಡ್ಡದಾಗಿ ನಿರ್ಮಿಸಿದಾರ ಹೊರತು ಅಲ್ಲಿ ಯಾವುದೇ ಕ್ರೀಡಾ ಚಟುವಟಿಕೆಗೆ ಒಬ್ಬ ಯುವಜನ ಸೇವಾ ಕ್ರೀಡಾ ಅಧಿಕಾರಿಗಳು ಇಲ್ಲೇ ಇಲ್ಲ ಮೇಡಮ್. ಅದು ಈಗ ಇಲ್ಲಿ ಯುವಜನ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿಗಳು ಇಲ್ಲದೆ ಇರೋದ್ರಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಅಂತ ನೀವ್ ಹೇಳ್ತಾ ಇದ್ದೀರಾ. ನಿರ್ವಹಣೆ ಹೌದ್ರಿ, ನಿರ್ವಹಣೆನೇ ಇಲ್ಲ ಮೇನು. ಅದಕ್ಕೆ ಒಬ್ಬ ವ್ಯಕ್ತಿ ಇದ್ರಪ್ಪ ಅಂದ್ರ ಅಲ್ಲೇ ಅದು ಸೈಟ್ ಒಳಗೆ ಇದ್ರಪ್ಪ ಅಂದ್ರ ಏನ್ ಬಂತು ಏನ್ ಹೋಯ್ತು ಅದೆಲ್ಲ ನೋಡ್ಬೋದು. ರಾತ್ರಿ ಹಾಕಿ ಕೂಡ್ಲಿ ಅಲ್ಲಿ ಎಲ್ಲಾ ವ್ಯವಹಾರಗಳು ನಂಬರ್ 2 ವ್ಯವಹಾರಗಳು ಇಡ್ತಾವ್ರಿ. ಎಣ್ಣೆ ಪಾರ್ಟಿ ಆಗ್ತಾವ, ಅನೈತಿಕ ಚಟುವಟಿಕೆಗಳು ಇರ್ತಾವ, ಯಾವ್ಯಾವ ಹುಡುಗರು ಹುಡುಗಿಯರು ಬರ್ತಾರ ಹೋಗ್ತಾರ. ಸೊ ಅದಕ್ಕೆ ಒಂದು ಒಂದು ಸರ್ಕಾರದ ಒಂದು ಯೋಜನೆ ಅಥವಾ ಸರ್ಕಾರದ ಒಂದು ಕ್ರೀಡಾಂಗಣ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಲ್ಲ. ಸೊ ಅಂತದ್ ಯಾವ್ದು ಇಲ್ಲೇ ಇಲ್ಲ ಇಲ್ಲಿ ಮುಖ್ಯವಾಗಿ. ಹಿಂಗಾಗಿ 1 ಕೋಟಿ ರೂಪಾಯಿ ಇರಪ್ಪ ನೀರಾಗ ಹೋಮ ಮಾಡ್ದಂಗ್ರಿ ಅದು ಏನ್ರಿ. ಸೊ ಅದು ನೀರ್ ಯಾವ ರೀತಿಯಲ್ಲಿ ಸ್ವಿಮ್ಮಿಂಗ್ ಪೂಲ್ ತುಂಬಾ ಕಂಬತ್ತು ಸಹಿತ ಅವ್ರಿಗೆ ಐಡಿಯಾ ಇಲ್ಲ ಮೊದಲೇ ಮಾತು. ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಜನಪ್ರತಿನಿಧಿಗಳ ಗಮನಕ್ಕಿದ್ದೇನೆ ಏನಾದ್ರು ತನ್ನಿದ್ರ ನಿಮ್ ಎಂಎಲ್ಎ? ಮೊನ್ನೆ ಇತ್ತೀಚೆಗಷ್ಟೇ ಶಾಸಕರಾಗಿರ್ತದ ಗಾಳಿ ಜನಾರ್ದನ ರೆಡ್ಡಿ ಬಂದ್ ನೋಡ್ಕೊಂಡು ಹೋದ್ರು ಏನ್ರಿ. ಆಮೇಲೆ PWD ಅವ್ರು ಏನದಲ್ಲ ತಮ್ಮ ಪಾಲಿನ ತಾವು ಕೆಲಸ ಮಾಡಿದ್ರು, ಅದೇ ಮಾಡ್ಕೋಬೇಕು ಮಾಡಿಕೊಂಡು ಅದನ್ನ ಯುವಜನ ಕ್ರೀಡಾ ಇಲಾಖೆ ಕೊಟ್ರ. ಆದ್ರೆ ಹೌದು ಏನು ಇದಕ್ಕೆ ಮೂಲಭೂತ ಸೌಲಭ್ಯಗಳು ಏನ್ ಬೇಕು ಎಂಬುದ್ರ ಬಗ್ಗೆ ಯಾರಿಗೂ ಆಸಕ್ತಿ ಇಲ್ಲ. ಅಂದ್ರೆ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಬಿಟ್ರೆ ಇದನ್ನ ಸರಿ ಮಾಡೋ ಕೆಲಸ ಮಾಡ್ತಿಲ್ಲ ಅಂತ ಆಯ್ತಿಲ್ಲ ಇಲ್ಲ ಯಾರ್ಯಾರು ಮಾಡಿದ್ರು. ಈಗ ಸುದರ್ಶನ್ ಅವ್ರ ಅನುದಾನ ರಿಲೀಸ್ ಆದಾಗ, ಈ ಯೋಜನೆ ಜಾರಿಗೆ ಬಂದಾಗ, ಅಂದ್ರೆ ಹೊಸದಾಗಿ ನಿರ್ಮಾಣ ಆದಾಗ ಅಲ್ಲಿ ಇದರಿಂದ ಉಪಯೋಗ ಆಗ್ತಾ ಇತ್ತಾ? ಇಲ್ಲ, ಅದು ಒಟ್ಟು ಟೋಟಲಿ ಅದು ಪ್ರಾರಂಭ ಮಾಡಿದಾಗಿಂದನೂ ಇಲ್ಲೇ ಇಲ್ರಿ ಅದು. ಇನ್ಫ್ಯಾಕ್ಟ್ ಹೌದು ನಡಕ್ ಒಂದ್ ದಿವಸ ದಿವಸ 6 ತಿಂಗಳು ಉಪಯೋಗ ಆಗ್ಯದ. ಆಮೇಲೆ ನೀರಿಲ್ಲ ಅಂದ್ರೆ ಆ ಮತ್ ಬೇರೆ. ಅದ್ ಏನದಂದ್ರ ಒಂದ್ ನಮೂನಿ ಐತಿಹಾಸಿಕ ಸ್ಮಾರಕ ಸಿಸ್ಟಮ್ ಆಗಿದೆ ಅದು. ಇದು ದೊಡ್ಡ ದುರಂತ ಇದು. ಓಕೆ, ಧನ್ಯವಾದ ಸುದರ್ಶನ್ ಅವರ TV5 ಜೊತೆಗೆ ಮಾತನಾಡಿದಕ್ಕೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಶಾಸಕರು ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸವನ್ನ ಮಾಡೋಣ. ಏನ್ ಸಮಸ್ಯೆ, ಯಾಕಿದ್ ಹೀಗೆ ಇದೆ, ಇದು ಸರಿಯಾಗುತ್ತಾ ಇಲ್ವಾ ಎಲ್ಲವನ್ನ ಕೇಳೋಣ. ನೋಡಿ ಅಲ್ಲಿ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ ಅಂತ. ನಿಮಗೆ ಯಾವುದೇ ಯೋಜನೆಗಳನ್ನು ಜಾರಿಗೆ ತರುವಂಥ ಸಂದರ್ಭದಲ್ಲಿ ಅಥವಾ ಸರ್ಕಾರ ಒಂದು ಒಳ್ಳೆ ಉದ್ದೇಶವನ್ನು ಇಟ್ಕೊಂಡೆ ಆ ಯೋಜನೆಗಳನ್ನು ಜಾರಿಗೆ ತರುತ್ತೆ. ಅದು ಈಜುಕೊಳ ಆಗಿರ್ಬೋದು, ಒಂದು ಪಾರ್ಕ್ ನಿರ್ಮಾಣ ವ್ಯವಸ್ಥೆ ಆಗಿರ್ಬೋದು, ಒಂದು ಸ್ಮಾರಕ ನಿರ್ಮಾಣ ಆಗಿರ್ಬೋದು. ಜನರಿಂದ ಅದಕ್ಕೆ ಏನು ಉಪಯೋಗ, ಏನೋ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಅದು ಜನರಿಗೆ ಒಳಿತಾಗಲಿ ಅನ್ನುವಂಥ ನಿಟ್ಟಿನಲ್ಲೇ ನಿರ್ಮಾಣ ಮಾಡೋದು. ಆದರೆ ಇಷ್ಟು ಮಟ್ಟಿಗೆ ಪಾಳು ಬಿದ್ದು ಹೋಗುತ್ತೆ, ಅದನ್ನು ಮೇಂಟೇನ್ ಮಾಡಬೇಕು ಅನ್ನೋ ಮಿನಿಮಮ್ ಸೆನ್ಸ್ ಕೂಡ ಗೊತ್ತಾಗಲ್ಲ ಅಂತ ಹೇಳಿದ ಮೇಲೆ, ಅಥವಾ ನಮ್ಮ ಕೈಲಿ ಆ ಕೆಪಾಸಿಟಿ ಇಲ್ಲ, ನಮಗೆ ನಿರ್ವಹಣೆ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಇದು ನಮ್ಮ ಕೈಲಿ ಆಗದೆ ಇರೋ ಕೆಲಸ ಅಥವಾ ಇದು ನಮ್ಮ ಲಿಮಿಟ್ಸಿಗೆ ಬರೋದಿಲ್ಲ ಅನ್ನೋದಾದರೆ ನೀವು ಹೇಳಿಬಿಡಿ, ನಾವು ಈ ಯೋಜನೆಯ ಅಧಿಕಾರಿಗಳಾಗೋದಿಲ್ಲ, ಈ ಇಲಾಖಾ ಅಧಿಕಾರಿಗಳಾಗೋದಿಲ್ಲ, ಅಥವಾ ಇಂಥ ಕಾಮಗಾರಿಗಳನ್ನು ಜಾರಿಗೆ ತರೋದಿಲ್ಲ, ನೇರವಾಗಿ ಹೇಳಿಬಿಡಿ. ಸುಮ್ಮನೆ 1 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗತ್ತೆ, ಅದು ಅನೈತಿಕ ತಾಣ ಆಗತ್ತೆ ಅಂತ ಅಂದರೆ ಏನು ಕರ್ಮ? ದುಡ್ಡಿಗೆ ಬೆಲೆ ಇಲ್ವಾ ಹಾಗಿದ್ರೆ? ಟ್ಯಾಕ್ಸ್ ಕಟ್ಟೋದಿಲ್ವಾ ಜನ ಹಾಗಿದ್ರೆ? ಸುಮ್ಮನೆ ಯಾವುದೋ ಒಂದು ಇವ್ರ ಹೆಸರಲ್ಲಿ ಅಥವಾ ಇವರು ಸರ್ಕಾರ ಇದ್ದಾಗ 1 ಕೋಟಿ ವೆಚ್ಚದಲ್ಲಿ ಈಜುಕೊಳ ನಿರ್ಮಾಣ ಮಾಡಿಬಿಟ್ಟಿದ್ರು ಅನ್ನೋದು ಅಲ್ಲ. ಅದರಿಂದ ಉಪಯೋಗ ಆಗ್ತಾ ಇದೆಯಾ ಆಗ್ತಾ ಇಲ್ವಾ ಅದು ಮುಖ್ಯ ಅಲ್ವಾ? ಇಲ್ಲಿ ಉಪಯೋಗನೇ ಆಗ್ತಾ ಇಲ್ಲ, ಇಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇದೆ, ಜನಕ್ಕೆ ಸಮಸ್ಯೆ ಆಗ್ತಾ ಇದೆ, ಅಥವಾ ಹೋಗೋಕೆ ಮನಸ್ಸೇ ಮಾಡ್ತಿಲ್ಲ ಜನ. ಯಾಕೆ ಯಾಕಿಷ್ಟು ನಿರ್ಲಕ್ಷ್ಯ? ಎಷ್ಟೋ ಕ್ರೀಡಾಪಟುಗಳು ಇರ್ತಾರೆ, ಅವರಿಗೊಂದಷ್ಟು ಆಸೆಗಳು ಇರುತ್ತೆ, ಚೆನ್ನಾಗಿ ಸ್ವಿಮ್ ಮಾಡೋದು ಕಲಿಬೇಕು, ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು, ಹೆಸರು ತಂದುಕೊಡಬೇಕು, ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆ ಹೆಸರು ತರಬೇಕು, ಅದು ಯಾವುದು ಇಲ್ಲಿ ಮಾಡಕ ಆಗ್ತಾ ಇಲ್ವೇ? ಎಷ್ಟೋ ಕಡೆ ಇಲ್ಲಿ ಬೇಡಿಕೆನ ಇರ್ತಾರೆ, ನಮಗೊಂದು ಈಜುಕೊಳ ನಿರ್ಮಾಣ ಮಾಡಿಕೊಡಿ, ನಮಗೆ ಪ್ರಾಕ್ಟೀಸ್ ಸಿಗಬೇಕು ಅಂತ. ಆದರೆ ಅದು ಕ್ರೀಡಾಪಟುಗಳಿಗೆ ಯೂಸ್ ಆಗಲಿಲ್ಲ ಅಂತ ಅಂದಮೇಲೆ ಅದನ್ನು ಯಾಕೆ ನಿರ್ಮಾಣ ಮಾಡ್ತೀರಾ? ಕೋಟಿ ಕೋಟಿ ಹಣವನ್ನು ಯಾಕೆ ವ್ಯರ್ಥ ಮಾಡಿ ಹಾಕ್ತೀರಾ? ನೀರಲ್ಲಿ ಯಾಕೆ ಹೋಮ ಮಾಡ್ತೀರಾ? ಇವತ್ತು ಎಷ್ಟೋ ಕಡೆಯಲ್ಲಿ ಇದೇ ಸಮಸ್ಯೆ ಇದೆ. ನಮ್ಮ ಯೂತ್ಸ್ಗೆ ನಾವು ಕ್ರೀಡೆಯಲ್ಲಿ ಹೆಸರು ಮಾಡಬೇಕು, ಸಾಧನೆ ಮಾಡಬೇಕು, ಪ್ರಾಕ್ಟೀಸ್ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇದೆ. ಆದರೆ ಅವ್ರಿಗೆ ಸಂಬಂಧಪಟ್ಟಿದ್ದು, ಅದಕ್ಕೆ ಅವರಿಗೆ ಒದಗಬೇಕಾಗಿದ್ದು ಯಾವುದು ಸಿಗ್ತಾ ಇಲ್ಲ, ಯಾವುದು ದಕ್ತಾ ಇಲ್ಲ. ಇರಬೇಕಾದವೆಲ್ಲ ಅಲ್ಲಿ ಈ ಸಾಮಗ್ರಿಗಳು ಏನೇನು ಬರ್ತವೋ ಅವೆಲ್ಲ ತುಕ್ ಹಿಡ್ಕೊಂಡು ಕೂತಿರ್ತವೆ. ಒಂದು ಜಿಮ್ಮು ಅಂತ, ಒಂದು ಈಜುಕೊಳ ಅಂತ ಎಲ್ಲ ನಿರ್ಮಾಣ ಮಾಡ್ತೀರಾ, ಯಾವುದೂ ಮೇಂಟೆನೆನ್ಸ್ ಮಾಡೋದಿಲ್ಲ. ಯುವಜನ ಕ್ರೀಡಾ ಇಲಾಖೆ ಕೆಲಸಕ್ಕೇನು ಹಾಗಾದರೆ? ನೀವೇನು ಕೆಲಸ ಮಾಡ್ತಾ ಇದ್ದೀರಾ? ಅದಕ್ಕೆ ಅಂತ ಒಂದು ಇಲಾಖೆ ಯಾಕೆ ಬೇಕು? ಹಾಗಾದರೆ ಮೇಂಟೆನೆನ್ಸ್ ಮಾಡೋಕ್ಕಾಗಿಲ್ಲ ಅಂತ ಅಂದಮೇಲೆ ಆ ಇಲಾಖೆ ಅಧಿಕಾರಿಗಳು ಯಾಕೆ ಸ್ವಾಮಿ? ನೋಡಿ, ಈಜು ಕ್ರೀಡಾಪಟುಗಳು ಆಕ್ರೋಶ ವ್ಯಕ್ತಪಡಿಸ್ತಾರೆ, ಇನ್ನೇನು ಮಾಡ್ತಾರೆ? ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ತಯಾರಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇನ್ನೇನಕ್ಕೆ ಆ ಈಜುಕೊಳ ಬೇಕು? ಆ ಜಾಗ ಹಾಳು ಮಾಡಿದ್ರಿ, ಆ ದುಡ್ಡು ಹಾಳು ಮಾಡಿದ್ರಿ, ಆ ಕ್ರೀಡಾಪಟುಗಳ ಕನಸು ಆ ಹಾಳು ಮಾಡಿದ್ರಿ. ಯುವಜನ ಮತ್ತು ಕ್ರೀಡಾ ಇಲಾಖೆ ಅಂತ ಒಂದು ಉಂಟು ಸ್ವಾಮಿ. ಇದು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇರುವಂಥ ಯುವಕರು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವಂಥ ಕೆಲಸವನ್ನು ಮಾಡಬೇಕಾಗಿದ್ದಂಥ ಇಲಾಖೆ. ಬಟ್ ಇವ್ರು ಯಾಕೋ ನಮಗೂ ಇವ್ರಿಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಎಸ್, ಈ ಬಗ್ಗೆ ಮಾತನಾಡಲಿಕ್ಕೆ ವಕೀಲರು ಮತ್ತು ಕ್ರೀಡಾಪಟು ಆದಂಥ ಫಯಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಫಯಾಜ್ ಅವರ ನಮಸ್ತೆ. ನಮಸ್ತೆ ಫಯಾಜ್ ಅವರೇ, ಹೇಳಿ. ಸುಮಾರು 9 ವರ್ಷದಿಂದ ಏನಪ್ಪಾ ಅಂದ್ರೆ ಈ ಒಂದು ಈಜುಕೊಳವನ್ನು ತಯಾರಿಸಿ ಗವರ್ಮೆಂಟ್ ನಲ್ಲಿ 1 ಕೋಟಿ ರೂಪಾಯಿ ವೆಚ್ಚ ಮಾಡಿ ಈ ದಿನ ಆ ಒಂದು ಈಜುಕೊಳ ಪೂರ್ತಿ ಕೊಳೆತು ಹೋಗಿ ಸ್ಥಿತಿಯಲ್ಲಿದೆ, ಎಲ್ಲ ಬೀಳುವಂತ ಸ್ಥಿತಿಯಲ್ಲಿದೆ. ಯಾವ ಶಾಸಕರು, ಹಿಂದೆ ಹೋದಂತ ಶಾಸಕರು ಮತ್ತು ಈಗಿರುವಂತ ಶಾಸಕರು ಅದ್ರ ಮೇಲೆ ಯಾವುದೇ ರೀತಿಯಲ್ಲಿ ಕಣ್ಣು ಹಾಕ್ತಾನೆ ಇಲ್ಲ. ಅಲ್ಲಿ ಏನಪ್ಪಾ ಆಗಿದೆ ಅಂತಂದ್ರೆ ಆ ಒಂದು ನಿರ್ಮಾಣ ಸಂಪೂರ್ಣ ಏನಪ್ಪಾ ಅಂದ್ರೆ ನೆಲ ಸಮ ಆಗುವಂತ ಸ್ಥಿತಿಯಲ್ಲಿ ಬಂದಿದೆ. ಫಯಾಜ್ ಅವರೇ, ನಂಗೆ ಇನ್ನೊಂದು ಕ್ವಶನ್ ಇದೆ. ನೀವು ಕ್ರೀಡಾಪಟು ಆಗಿರೋದ್ರಿಂದ ನಾನು ನಿಮ್ಮ ಹತ್ರ ಈ ಕ್ವಶನ್ ಕೇಳಬೇಕು ಅಂತ ಅನಿಸ್ತು, ಅದಕ್ಕೆ ಕೇಳ್ತಾ ಇದ್ದೇನೆ. ಈ ಈಜುಕೊಳ್ಳೋದ್ ಕತೆ ಬಿಡೆ, ನಾರ್ಮಲ್ ಆಗಿ ಈ ಯುವಜನ ಮತ್ತು ಕ್ರೀಡಾ ಇಲಾಖೆ ಅಂತ ಒಂದಿದೆಯಲ್ಲ, ಅದರಿಂದ ನಿಮ್ಮಂತ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಸಿಗ್ತಾ ಇದೆಯಾ? ಅಥವಾ ಸಿಗಬೇಕಾದಂತ ವಸ್ತುಗಳು, ಸಿಗ್ಬೇಕಾದಂತ ಯೋಜನೆಗಳು ಅದೆಲ್ಲ ಸಿಗ್ತಾ ಇದೆಯಾ ಫಯಾಜ್ ಅವರೇ? ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಇವೆ, ಅದನ್ನ ಯೂಸ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೋ ಇಲ್ಲೋ ಅನ್ನೋದ್ರ ಬಗ್ಗೆ ಅವರೇ ಗಮನ ಹರಿಸಬೇಕು ಮೇಡಮ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಅವರೇ ಗಮನ ಹರಿಸಬೇಕು. ಸರ್ಕಾರದಿಂದ ಸಾಕಷ್ಟು ಕ್ರೀಡಾಪಟುಗಳಿಗೆ ಮತ್ತು ಕ್ರೀಡಾ ಯೋಜನೆಯಲ್ಲಿ ಸಾಕಷ್ಟು ಹಣಗಳು ತಂದು ಅವ್ರು ಯಾವ ರೀತಿಯನ್ನು ಮಾಡ್ತಾ ಇದ್ದಾರೆ, ಆ ಒಂದು ಈಜುಕೊಳ ತಯಾರಿಸಿ ಅದ್ರ ಮೇಲೆ ಯಾವುದೇ ರೀತಿಯಲ್ಲಿ ಮುಂದೆ ವರ್ಸ್ತಾ ಇಲ್ಲ, ಅದು ಕೆಟ್ಟು ಹೋಗುವವರ ಸ್ಥಿತಿಯಲ್ಲಿ ಬಂದ್ರೂ ಸಹಿತ ಅದ್ರ ಮೇಲೆ ನಿಗಾ ವಹಿಸ್ತಾ ಇಲ್ಲ. ಈ ಫಯಾಜ್ ಅವರೇ, ಈ ಈಜುಕೊಳ ನಿರ್ಮಾಣ ಆದ್ಮೇಲೆ ಈಜುಪಟುಗಳು, ಕ್ರೀಡಾಪಟುಗಳು ಅಲ್ಲಿ ಯಾರು ಹೋಗೂ ಇಲ್ಲ, ಪ್ರಾಕ್ಟೀಸ್ ಮಾಡೂ ಇಲ್ಲ, ಅದು ಸಾಧ್ಯವೇ ಆಗಿಲ್ವಾ? ಅಥವಾ ಇದು ಪಾಳು ಬಿದ್ದ ಮೇಲೆ ಅಲ್ಲಿ ಹೋಗಕ್ ಸಾಧ್ಯವಾಗ್ತಾ ಇಲ್ವಾ? ಇಲ್ಲ ಮೇಡಮ್, ಅದು ಪ್ರಾರಂಭನೇ ಮಾಡಿಲ್ಲ, ಅದು ಓಪನಿಂಗ್ ಉದ್ಘಾಟನೆ ಮಾಡಿಲ್ಲ, ಉದ್ಘಾಟನೆ ಮಾಡಿಲ್ಲ, ತಯಾರಿಸಿ ಬಿಟ್ಟಿದ್ದಾರೆ, ಅದಕ್ಕೆ ಉದ್ಘಾಟನೆ ಮಾಡಿಲ್ಲ ಇವರು, ಅದನ್ನ ಕೊಳೆತು ಹೋಗುವಂತ ಸ್ಥಿತಿಯಲ್ಲಿ ಬಿಟ್ಟಿದ್ದಾರೆ. ಈಗ ಉದ್ಘಾಟನೆ ಮಾಡಿಲ್ಲ ಅಂತಂದ್ರೆ ಏನ್ ಕೆಲಸ ಬಾಕಿ ಇತ್ತು, ಏನ್ ಕೆಲಸ ಬಾಕಿ ಇತ್ತು, ಯಾಕೆ ಉದ್ಘಾಟನೆ ಮಾಡಿರ್ಲಿಲ್ಲ, ಡಿಲೇ ಯಾಕೆ ಅನ್ನೋದ್ರ ಬಗ್ಗೆ ಏನಾದ್ರು ಗೊತ್ತಾ ಫಯಾಜ್ ಅವರ? ಇಲ್ಲ ಮೇಡಮ್, ಅದನ್ನ ಇಲಾಖೆಯವರು ತನಿಖೆ ಮಾಡಿ ಅದನ್ನ ಏನ್ ಮಾಡ್ಬೇಕಂತ ನಾವು ಸಾಕಷ್ಟು ಬಾರಿ ಅವ್ರನ್ನ ಕೇಳಿದ್ರೆ ಮೇಲಿನವರು ಮತ್ತು ಶಾಸಕರು ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಅಂತೇಳಿ ನಮ್ಗ ಕೆಲವೊಂದು ಮಾಹಿತಿಗಳು ಸಿಕ್ಕು ಮೇಡಮ್. ಅಂದ್ರೆ ಇಲ್ಲಿ ಕಾಳಜಿ ವಹಿಸ್ಬೇಕಾದ್ರು ಕಾಳಜಿ ವಹಿಸಿಲ್ಲ, ಹಂಗಾಗಿ ಇಲ್ಲಿ ತರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದೀರಾ ನೀವು? ಹೌದು ಹೌದು ಮೇಡಮ್. ಈಗ ಇದಕ್ಕೆ ಇನ್ನೇನು ಮಾಡಬಹುದು ಅಂತ ಅನ್ಸುತ್ತೆ ಫಯಾಜ್ ಅವರೇ ನಿಮಗೆ? ಈಗ ಶಾಸಕರು ಬಂದು ನೋಡ್ಕೊಂಡು ಹೋದ್ರು ಅಂತ ಮೇಡಮ್, ಈಗಿರುವಂತ ಶಾಸಕರು ಕ್ರೀಡಾ ಯೋಜನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಮತ್ತು ಸಚಿವರನ್ನು ಭೇಟಿಯಾಗಿ ಮತ್ತೊಮ್ಮೆ ಏನಪ್ಪಾ ಅಂದ್ರೆ ಆ ಒಂದು ಕೆಟ್ಟಂತದ್ದನ್ನ ಮತ್ತೆ ಪುನರ್ ನಿರ್ಮಾಣಕ್ಕಾಗಿ ಯೋಜನೆ ತಯಾರಿಸಿ ಸಾಕಷ್ಟು ತಯಾರಿ ಇದೆ ಅದಕ್ಕೆ ಕೆಲವೊಂದು ಡ್ಯಾಮೇಜ್ ಗಳು ಏನು ಆಗಿದಾವೆ ಅದರಗೋಸ್ಕರ ಮತ್ತೊಮ್ಮೆ ನಿರ್ಮಾಣಕ್ಕಾಗಿ ಏನಪ್ಪಾ ಅಂದ್ರೆ ಯೋಜನೆ ಹಾಕೊಂಡು ಬಂದು ಮಾಡಿಕೊಟ್ರೆ ಸಾಕಷ್ಟು ಕ್ರೀಡಾಪಟುಗಳಿಗೆ ಅದು ಹೆಲ್ಪ್ ಆಗುತ್ತೆ ಊರಲ್ಲಿ ಒಂದು ಒಳ್ಳೆಯ ಸುಸಜ್ಜಿತವಾದ ಕ್ರೀಡಾಂಗಣ ಇದೆ ಅದರಲ್ಲಿ ಈಜುಕೊಳ ಸಹ ಇರುತ್ತೆ ಅಂತ ನಾವು ಅನಿಸಿಕೆ ನಮ್ಮ ಅನಿಸಿಕೆ ಹೇಳ್ತಾ ಇದ್ದೀವಿ ತಮ್ಮೊಂದೆ ಧನ್ಯವಾದ ಟಿವಿ5 ಜೊತೆಗೆ ಮಾತನಾಡಿದ್ದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆಗೆ ನಾವು ಮಾತಾಡ್ತೀವಿ ಏನು ಸಮಸ್ಯೆ ಏನು ಅಂತ ಕೇಳೋಣ ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಸಹಾಯಕ ನಿರ್ದೇಶಕರು ಯುವಜನ ಮತ್ತು ಕ್ರೀಡಾ ಇಲಾಖೆಯ ನಾಗರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರಿ ಸಮಸ್ಯೆ ಏನು ಅಂತ ಸರ್ 10 ವರ್ಷ ಆದ್ರೂ 2012 13 ರಲ್ಲಿ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಈಜುಕೊಳ ನಿರ್ಮಾಣ ಆಗಿದೆ ಕರೆಕ್ಟ್ ಸರ್ ಯಾಕೆ ಏನು ಸಮಸ್ಯೆ ಉದ್ಘಾಟನೆ ಯಾಕೆ ಆಗಿಲ್ಲ ಉದ್ಘಾಟನೆ ಆಗಿದೆ ಆಗಲೇ ಮೇಂಟೇನ್ ಇದು ಏಪ್ರಿಲ್ ಮೇ ನಲ್ಲಿ ಆಗಲೇ ಈಜುಕೊಳ ಪ್ರಾರಂಭ ಆಗಿದ್ದು ಮತ್ತೆ ಅದಾದ ನಂತರ ಮಳೆ ಬಂದಾದ ನಂತರ ಅಲ್ಲಿ ಏನಿದೆ ಅಂದ್ರೆ ಬ್ಲಾಕ್ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ಅಂತರ್ಜಲ ನೀರು ಜಾಸ್ತಿ ಬರ್ತಾ ಇದೆ ಆ ಮೋಟರ್ ಅಲ್ಲಿ ಈಗ ಏನಾದ್ರೆ ಮೇಂಟೆನೆನ್ಸ್ ಮಾಡ್ತಾ ಇದಾರೆ ಸ್ಯಾಂಡ್ ಎಲ್ಲ ರಿಮೂವ್ ಮಾಡಿದಾರೆ ಈಗ ಸ್ಯಾಂಡ್ ರಿಮೂವ್ ಆಗಿದ ತಕ್ಷಣ ನೆಕ್ಸ್ಟ್ ವೀಕ್ ಎಲ್ಲ ಸ್ಯಾಂಡ್ ತರಿಸ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಮೇಡಮ್ ಅದನ್ನ ಸರ್ ಈಗ ಈ 10 ವರ್ಷದಿಂದ ಈ ಮಳೆಯಲ್ಲಿ ನೀರು ಬರೋದು ನಿಂತ್ಕೊಳ್ಳೋದು ಅಂತರ್ಜಲ ಉದ್ಭವ ಆಗೋದು ಇದೆಲ್ಲ ಇತ್ತಲ್ವಾ ಅದು ಆಗ್ತಾ ಇದೆ ಅದು ಹಾಗೆ ಮೇಂಟೆನೆನ್ಸ್ ಮಾಡಿ ಹಾಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಏನು ಮೇಂಟೆನೆನ್ಸ್ ಆಗ್ತಿದೆ ಸರ್ ಏನು ಮೇಂಟೆನೆನ್ಸ್ ಆಗ್ತಿದೆ ನಾನಂತೂ ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ ಯಾವ ಮೇಂಟೆನೆನ್ಸ್ ಕಾಣ್ತಾ ಇಲ್ಲ ಇನ್ನು ನಮ್ಮ ರಿಪೋರ್ಟರ್ ಅಲ್ಲಿ ಹೋಗಿ ರಿಯಾಲಿಟಿ ಚೆಕ್ ಮಾಡ್ಕೊಂಡು ಬಂದಿದ್ದಾರೆ ಯಾವ ಮೇಂಟೆನೆನ್ಸ್ ನನ್ನ ಕಣ್ಣಿಗಂತೂ ಕಾಣಿಸ್ತಾ ಇಲ್ಲ ಮೇಂಟೆನೆನ್ಸ್ ಅಂದ್ರೆ ಏನು ಅಂತ ನಿಮ್ಮ ಭಾಷೆಯಲ್ಲಿ ಹೇಳಿ ಸರ್ ಅಂದ್ರೆ ಅಧಿಕಾರಿಗಳ ಭಾಷೆಯಲ್ಲಿ ಬೇರೆ ಏನಾದರೂ ಇದೆಯಾ ಮೇಂಟೆನೆನ್ಸ್ ಅಂದ್ರೆ ಮೇಡಮ್ ಆ ತರ ಏನು ಇಲ್ಲ ಈಗ ಸ್ಟ್ಯಾಂಡ್ ಇರುತ್ತಲ್ವಾ ಸ್ಟ್ಯಾಂಡ್ ತೆಗೆದ್ಬಿಟ್ಟು ರಿಮೂವ್ ಮಾಡಿದ್ಮೇಲೆ ಅಲ್ಲಿ ಹೊರಗಡೆ ಹಾಕಿದ್ಮೇಲೆ ಹೊಸ ಸ್ಟ್ಯಾಂಡ್ ತಗೊಂಡ್ಬಂದು ಹಾಕ್ಬೇಕು ಮೇಡಮ್ ಅಲ್ಲಿ ಹೊಸ ಸ್ಟ್ಯಾಂಡ್ ಹಾಕಿದ್ಮೇಲೆ ಅದಾದ ನಂತರ ಮತ್ತೆ ನಾವು ಮತ್ತೆ ಕ್ಲೋರಿನ್ ಅಲ್ಲಿ ಹಾಕ್ಬಿಟ್ಟು ನೀರು ಫ್ರೆಶ್ ಮಾಡಿ ಕ್ಲೋರಿನ್ ಮಾಡಿ ಹಾಕಿ ಕ್ಲಿಯರ್ ಆಗುತ್ತೆ ಕರೆಕ್ಟ್ ಈಗ 1 ಕೋಟಿ ವೆಚ್ಚದಲ್ಲಿ ಇದು ನಿರ್ಮಾಣ ಆಗಿದ್ದು ಅಲ್ವಾ ಸರ್ 1 ಕೋಟಿ ವೆಚ್ಚದಲ್ಲಿ ಮೇಡಮ್ ಇಷ್ಟು ವರ್ಷದಿಂದ ಅದು ಬಂದಾಗಿಲ್ಲ ಮೇಡಮ್ ಅದು ಓಪನ್ ಇತ್ತು ಬಂದಾಗಿಲ್ಲ ಕರೆಕ್ಟ್ ಸರ್ ನೀವು ಹೇಳ್ತಿರೋದು ಕರೆಕ್ಟ್ ಅದು ಬಂದಾಗಿಲ್ಲ ಅದೆಲ್ಲ ನಡೀತಿದೆ ಉಪಯೋಗ ಏನ್ ಬಂತು ಉಪಯೋಗ ಯಾರಿಗೆ ಬರ್ತಿದೆ ಅಂತ ನನ್ನ ಪ್ರಶ್ನೆ ಉಪಯೋಗಕ್ಕೆ ಯಾರಿಗೂ ಬರ್ತಿದೆ ಅಲ್ಲ ಮೇಡಮ್ ಇವಾಗ ಅದೇನಾಗಿದೆ ಗೊತ್ತಾ ಇವಾಗ ಈಗ ಸ್ಟಾರ್ಟ್ ಆದ್ಮೇಲೆ ಎಲ್ಲರೂ ಉಪಯೋಗಕ್ಕೆ ಬರುತ್ತೆ ಎಲ್ಲರೂ ಬರ್ತಾ ಇದಾರೆ ಯಾವಾಗ ಸರ್ ಯಾವಾಗ ಈಗ ಅಲ್ಲಿಯವರು ಸ್ಥಳೀಯರು ಮಾತಾಡ್ತಾ ಹೇಳ್ತಾರೆ ಇದು ಉದ್ಘಾಟನೆನೇ ಆಗಿಲ್ಲ ಅಂತಾರೆ ಅಂದ್ರೆ ಜನಕ್ಕೆ ಅದು ಗೊತ್ತೇ ಇಲ್ಲ ಈ ತರದೊಂದು ಉದ್ಘಾಟನೆ ಆಗಿದೆ ಅನ್ನೋದು ಕೆಲಸನೂ ಆಗಿದೆ ಇಷ್ಟು ವರ್ಷ ರೆಂಟಲ್ಲೂ ಬಂದಿದೆ ಎಲ್ಲ ಬಂದಿದೆ ಅಲ್ಲ ಮೇಡಮ್ ಸರಿ ಈಗ ನಾವು ಹಾಗಿದ್ರೆ ನಾವು ದೃಶ್ಯದಲ್ಲಿ ನೋಡ್ತಾ ಇರೋದು ಬೇರೆ ಯಾವ್ದು ಈಗ ಸ್ಟಾರ್ಟ್ ಆಗಿಲ್ಲ ಅದು ಈಗ ಬಂದಾಗಿದೆ ಅಲ್ವಾ ಜೂನ್ ಜುಲೈಯಿಂದ ಬಂದಾಗಿದೆ ಮಳೆ ಬಂದ ನಂತರ ಅದಕ್ಕಿಂತ ಮುಂಚೆ ಪ್ರಾರಂಭವಾಗಿತ್ತು ಇಷ್ಟು ಅದೆಲ್ಲ ಬಾಡಿಗೆ ಕರೆಕ್ಟ್ ಅದಕ್ಕಿಂತ ಮುಂಚೆ ಎಲ್ಲ ಚೆನ್ನಾಗಿತ್ತು ಸರ್ ಈಗ ಜೂನ್ ಜುಲೈಯಿಂದ ಸಮಸ್ಯೆ ಆಗಿರೋದು ಅಂತ ಹೇಳ್ತಾ ಇದ್ದೀರಾ ಹೌದೌದು ಜೂನ್ ಜುಲೈಯಿಂದನೇ ಜುಲೈಯಿಂದ ಸಮಸ್ಯೆ ಅಲ್ಲಿವರೆಗೂ ಅದರ ಫಲಾನುಭವಿಗಳು ಇದ್ರ ಹಾಗಿದ್ರೆ ಜನ ಬರ್ತಾ ಇದ್ರು ಅದ್ರ ಉಪಯೋಗ ಪಡ್ಕೊಳ್ತಾ ಇದ್ರು ನಾನು ನೋಡ್ತಾ ಇದ್ದೀನಿ ನಮ್ಮ ರಿಪೋರ್ಟರ್ ಕೂಡ ಅಲ್ಲಿ ರಿಯಾಲಿಟಿ ಚೆಕ್ ಮಾಡಿದ್ದಾರೆ ಅದಾದ್ಮೇಲೆ ನಾವು ಪ್ರಶ್ನೆಯನ್ನ ಮಾಡ್ತಾ ಇರೋದು ನಾಗರಾಜ್ ಅವರೇ ಓಕೆ ಈ ಮೇಂಟೆನೆನ್ಸ್ ಮಾಡೋಕ್ ಶುರು ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದ್ ಯಾವಾಗಿಂದ ಮಾಡ್ತೀರಾ ಮೇಡಮ್ ಇವಾಗ ಸ್ಟ್ಯಾಂಡ್ ತರ ಕೇಳಿದ್ವಿ ನಾವು ಏಜೆನ್ಸಿ ಕಡೆ ಮಾತಾಡಿದೀವಿ ಬಂದ ತಕ್ಷಣ ಅದನ್ನ ಹಾಕ್ಬಿಟ್ಟು ರೆಡಿ ಮಾಡಿ ನಾನು ಒಂದ್ ವೀಕ್ ಅಲ್ಲಿ ನಾವು ರೆಡಿ ಮಾಡ್ತೀವಿ ಮೇಡಮ್ 2025 ಆಗ್ಬೋದಾ ಸರ್ 2025 ಆಗುತ್ತೆ ಅಲ್ಲ ಇಲ್ಲ ಮೇಡಮ್ ಈಗ ನೆಕ್ಸ್ಟ್ ಮಂತ್ ಅಲ್ಲಿ ಆಗುತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ ಇದು ಕ್ಲಿಯರ್ ಆಗುತ್ತೆ ಹಾ ಹೌದು ನೆಕ್ಸ್ಟ್ ಮಂತ್ ಇಂದ ಜನ ಅಲ್ಲಿ ಆರಾಮಾಗಿ ಬರಬಹುದು ಓಡಾಡಬಹುದು ಅಲ್ವಾ ಬರ್ಬೋದು ಸರ್ ನಂಗೆ ಇನ್ನೊಂದು ಪ್ರಶ್ನೆ ಇದೆ ಓಕೆ ಫೈನ್ ನೀವು ಹೇಳಿದ್ರೆ ಮಳೆಗಾಲದ ಸಂದರ್ಭದಲ್ಲಿ ಸಮಸ್ಯೆ ಆಗಿತ್ತು ನಾವು ಕ್ಲೋಸ್ ಮಾಡಿದ್ವಿ ಆಮೇಲೆ ಮೇಂಟೆನೆನ್ಸ್ ಮಾಡಕ್ ಆಗಿಲ್ಲ ಫೈನ್ ಸರ್ ನಾನು ಒಪ್ಕೊಳ್ತೀನಿ ಸರ್ ಈಗ ಅಲ್ಲಿ ಮಳೆಗಾಲ ಇದೆ ಸಮಸ್ಯೆ ಇದೆ ಅದ್ ಮಾಡಕ್ ಆಗ್ತಾ ಇಲ್ಲ ಓಕೆ ನೀವು ಈಗ ಒಂದು ತಿಂಗಳು ಟೈಮ್ ತಗೊಂಡಿದ್ದೀರಾ ಓಕೆ ಈ ತರ ಸಮಸ್ಯೆ ಇದೆ ಅಂತ ಅಂದ್ಮೇಲೆ ಅಲ್ಲಿ ಸೆಕ್ಯೂರಿಟಿ ಅನ್ನೋರು ಒಬ್ರು ಇರ್ಬೇಕಲ್ಲ ಸರ್ ಅಲ್ಲಿ ಅನೈತಿಕ ತಾಣ ಆಗಿದೆ ಹುಡುಗರು ಹುಡುಗಿಯರು ಬರ್ತಾರೆ ಇಲ್ಲಿ ಹೋಗಕ್ ಸಾಧ್ಯ ಆಗಲ್ಲ ಕೆಲವರು ಬಂದು ಡ್ರಿಂಕ್ಸ್ ಮಾಡ್ತಾರೆ ಈ ತರ ಎಲ್ಲ ಹೇಳ್ತಾ ಇದಾರಲ್ಲ ಅದು ಡೈಲಿ ಇವೆಂಟ್ಸ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಲ್ಲಾ ಇವೆಂಟ್ ನಡೀತಾ ಇದೆ ಪ್ರತಿದಿನ ಕ್ರೀಡಾಕೂಟಗಳು ನಡೀತಾ ಇದಾವೆ ಅದು ಯಾವ ತರ ನಿಮಗೆ ನಿಮ್ಮ ಗಮನಕ್ಕೆ ಯಾವ ತರ ಏನ್ ಬಂದಿದೆ ಗೊತ್ತಿಲ್ಲ ಬಟ್ ಅದು ಹೇಳ್ತಿದ್ದೇನೆ ಅಲ್ಲಿ ಯಾವ ತರ ಡೈಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಡೈಲಿ ಕ್ರೀಡಾಕೂಟ ನಡೀತವೆ ಸ್ಕೂಲ್ ವಲಯ ಮಟ್ಟದ್ದು ಜಿಲ್ಲಾ ಮಟ್ಟದ್ದು ತಾಲೂಕು ಮಟ್ಟದ್ದು ಹಾಗೆ ಪ್ರತಿಯೊಂದು ಕ್ರೀಡೆಗಳು ದಿನಂಪ್ರತಿ ಇದ್ದೇ ಇರ್ತವೆ ಈಗ ಸೆಕ್ಯೂರಿಟಿ ಗಾರ್ಡ್ಗಳು ಇದ್ದಾರೆ ಅಂತ ಆಯ್ತು ಹಂಗಾದ್ರೆ ಸೆಕ್ಯೂರಿಟಿ ಗಾರ್ಡ್ಗಳು ಇದ್ದಾರೆ ಹಾಗಿದ್ರೆ ಮೇಡಂ ವಾಯ್ಸ್ ಬ್ರೇಕ್ ಆಗ್ತಿದೆ ಹೇಳಿ ಮೇಡಂ ಸರ್ ಅಲ್ಲಿ ನೋಡ್ಕೊಳ್ಳೋದಕ್ಕೆ ನಿಮ್ಮ ಸಿಬ್ಬಂದಿ ಇದ್ದಾರೆ ಹಾಗಿದ್ರೆ ಇದ್ದಾರೆ ಮೇಡಂ ಅಲ್ಲಿ ಡೈಲಿ ಇರ್ತಾರೆ ಅಲ್ಲಿ ವಾಚ್ಮನ್ ಇದ್ದಾರೆ ಎಲ್ಲ ನಮ್ಮ ಕ್ರೀಡಾಂಗಣದಲ್ಲಿ ನಾವು ಇರ್ತೀವಿ ಮತ್ತೆ ಈಗ ಒಬ್ರು ಸ್ಥಳೀಯರು ಕಾಲ್ ಮಾಡಿದ್ರು ಸರ್ ಅವರು ಹೇಳ್ತಾ ಇದ್ರು ಇದು ಅನೈತಿಕ ತಾಣ ಆಗಿ ಹೋಗ್ಬಿಟ್ಟಿದೆ ಮೇಡಂ ಇಲ್ಲಿ ಹೋಗಕ್ಕೆ ಆಗಲ್ಲ ಅಂತ ನಿಮಗೆ ಸುಳ್ಳು ಮಾಹಿತಿ ಸಿಕ್ಕಿದೆ ಆ ತರ ಯಾವುದು ಇಲ್ಲ ಮೇಡಂ ಓಕೆ ಸರ್ ನನಗೆ ಮಿಸ್ ಆದಂತ ಮಾಹಿತಿ ಸಿಕ್ಕಿದೆ ನಿಮಗೆ ಕರೆಕ್ಟ್ ಆಗಿ ಮಾಹಿತಿ ಇದೆ ಅಲ್ವಾ ಅಂದ್ರೆ ಅಲ್ಲಿ ಏನೇನ ಆಗ್ತಿದೆ ಏನೇನ ಆಗ್ತಿಲ್ಲ ಅಂತ ಹಾ ಮೇಡಂ ನೀವು ಅಲ್ಲ ಬಂದು ನೀವು ಬೇಕಾದ್ರೆ ಬನ್ನಿ ಆಫೀಸ್ ಅಲ್ಲಿ ಅಲ್ಲೇ ಇದೆ ಅಲ್ಲೇ ಸ್ಟೇಡಿಯಂ ಅಲ್ಲೇ ಇದೆ ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಇದೆ ಆಫೀಸ್ ಅಲ್ಲೇ ಇದೆ ನೀವು ಬನ್ನಿ ಒಂದಸಲ ಆಫೀಸಿಗೆ ಆಯ್ತಾ ನೀವು ಬೇಕಾದ್ರೆ ಲೈವ್ ಶೋ ಮಾಡ್ಕೊಂಡು ಹೋಗಿ ಮೇಡಂ ನಾನು ಅಲ್ಲಿನ ದೃಶ್ಯಗಳನ್ನ ಅಲ್ಲಿನ ವಾಸ್ತವ ಸ್ಥಿತಿಯನ್ನ ನೋಡಿಬಿಟ್ಟು ಆಮೇಲೆ ನಿಮಗೆ ಕಾಲ್ ಮಾಡಿದ್ವಿ ಸರ್ ಆಮೇಲೆ 1 ತಿಂಗಳು ಒಳಗಡೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು 1 ತಿಂಗಳು ಒಳಗಡೆ ಅದನ್ನ ಕ್ಲಿಯರ್ ಮಾಡ್ಕೊಡಿ ಮತ್ತೆ ಅಲ್ಲಿ ಏನೇನ ಆಗಿದೆಯೋ ಅದೆಲ್ಲ ನೋಡ್ತಾ ಇದೀವಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡಿ ಮೇಡಂ ಇಲ್ಲ ಅದು ಕ್ಲಿಯರ್ ಮಾಡಿ ಅದಷ್ಟು ಶೀಘ್ರವಾಗಿ 1 ಮಂತ್ ನಾವು ಟೈಮ್ ಕೇಳಿದೀವಲ್ಲ ಅದಕ್ಕಿಂತ ಮುಂಚೆನೇ ಆದ್ರೆ ಅದಕ್ಕಿಂತ ಮುಂಚೆನೇ ಪ್ರಾರಂಭ ಮಾಡಿ ಓಕೆ ಸರ್ ಅದಕ್ಕಿಂತ ಮುಂಚೆ ಮಾಡಿದ್ರೆ ಇನ್ನೂ ಒಳ್ಳೆ ವಿಚಾರ ಇನ್ನೂ ಖುಷಿ ಆಗುತ್ತೆ ನಾವು ಇದನ್ನ ಫಾಲೋ ಅಪ್ ಮಾಡ್ತಾ ಇರ್ತೀವಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಟಿವಿ5 ಜೊತೆಗೆ ಮಾತನಾಡಿದ್ದಕ್ಕೆ